ವಿದ್ಯಾರ್ಥಿಗಳೇ, ಈಗ ನಾವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಾದಂತಹ ಸಂಕಲನ ಕ್ರಿಯೆ ಹಾಗೂ ಆದೇಶನ ಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ದಿನನಿತ್ಯ ಅಡುಗೆಗಾಗಿ ಬಳಸುವಂತಹ ಸೂರ್ಯಕಾಂತಿ ಎಣ್ಣೆ, ಶೇಂಗಾ ಎಣ್ಣೆ ಹಾಗೂ ಕುಸುಬಿ ಎಣ್ಣೆ ಇವೆಲ್ಲವುಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿವೆ. ಇವು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿವೆ. ಏಕೆಂದರೆ ಮಕ್ಕಳೇ, ಇವುಗಳಲ್ಲಿರುವಂತಹ ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವಿರುವ ಡಬಲ್ ಬಾಂಡ್ ಮತ್ತು ಟ್ರಿಬಲ್ ಬಾಂಡನ್ನು ಒಡೆದು ಹೈಡ್ರೋಜನನ್ನು ಸೇರಿಸಬಹುದಾಗಿದೆ. ಇವು ಕ್ರಿಯಾಶೀಲವಾಗಿರೋದ್ರಿಂದಲೇ ಮಕ್ಕಳೇ ಇವುಗಳನ್ನು ಸುಲಭವಾಗಿ ಜೀರ್ಣಿಸಬಹುದಾಗಿದೆ. ಹೀಗಾಗಿಯೇ ಆರೋಗ್ಯದ ಬಗ್ಗೆ ಕಾಳಜಿ ಇರುವವರು ಅಪರ್ಯಾಪ್ತ ಎಣ್ಣೆಗಳಿಂದ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಸೇವಿಸಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಪರ್ಯಾಪ್ತ ಕೊಬ್ಬುಗಳಾದಂತಹ ಬೆಣ್ಣೆ, ವನಸ್ಪತಿ ಅಥವಾ ಡಾಲ್ಡಾ ಅಂತ ನಾವೇನು ಕರಿತೀವಲ್ಲ, ಇವು ನಿಧಾನವಾಗಿ ಜೀರ್ಣವಾಗುತ್ತವೆ. ಏಕೆಂದರೆ ಇವು ರಾಸಾಯನಿಕವಾಗಿ ಕಡಿಮೆ ಕ್ರಿಯಾಶೀಲವಾಗಿವೆ. ಆದರೆ ಅಪರ್ಯಾಪ್ತ ಕೊಬ್ಬುಗಳನ್ನು ಮಕ್ಕಳೇ ನಾವು ಬಹಳಷ್ಟು ದಿನ ಸಂಗ್ರಹಿಸಿಡ್ಲಿಕ್ಕಾಗುವುದಿಲ್ಲ. ಏಕೆಂದರೆ ಇವು ಗಾಳಿಯಲ್ಲಿ ಉತ್ಕರ್ಷಣೆ ಹೊಂದಿ ಕಮಟು ವಾಸನೆಯನ್ನು ಉಂಟು ಮಾಡುತ್ತವೆ ಹಾಗೂ ಬೇಗ ಕೆಡುತ್ತವೆ. ಇವುಗಳ ಒಂದು ಸಂಗ್ರಹಣಾ ಅವಧಿಯನ್ನು ಹೆಚ್ಚಿಸಲಿಕ್ಕೆ ಇವುಗಳನ್ನು ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತಿಸಲಾಗುತ್ತೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಪರಿವರ್ತಿಸ್ತಾರೆ ಅನ್ನೋದನ್ನು ನಾವು ನೋಡೋಣ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಪೆಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನು ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ತಯಾರಿಸಲಾಗುತ್ತೆ ಮಕ್ಕಳೇ. ಇಲ್ಲಿ ಹೈಡ್ರೋಜನ್ ಅನ್ನು ಸೇರಿಸುವುದರಿಂದ ಈ ಕ್ರಿಯೆಯನ್ನು ಸಂಕಲನ ಕ್ರಿಯೆ ಅಂತ ಕರೆಯಲಾಗುತ್ತೆ. ಇಲ್ಲಿ ಸಮೀಕರಣವನ್ನು ಬರೆಯೋಣ ಮಕ್ಕಳೇ. ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್, ಆರ್ ಅನ್ನೋದು ಹೈಡ್ರೋಕಾರ್ಬನ್ನ ಒಂದು ಭಾಗವನ್ನು ಸೂಚಿಸುತ್ತೆ. ಇಲ್ಲಿ ಏನು ಮಾಡೋಣ, ನಿಕ್ಕಲ್ ಕ್ರಿಯಾವರ್ಧಕ ಒಂದು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನು ಸೇರಿಸೋಣ. ಆಗ ಕಾರ್ಬನ್ ಡಬಲ್ ಬಾಂಡ್ ಏನಿದೆಯಲ್ಲ ಅದು ಒಡೆದು ಇಲ್ಲಿ ಹೈಡ್ರೋಜನ್ ಏನಾಗುತ್ತೆ, ಸೇರ್ಪಡೆ ಆಗುತ್ತೆ. ಆದ್ರಿಂದ ಇದನ್ನ ಏನಂತ ಕರೀತಾರೆ, ಸಂಕಲನ ಕ್ರಿಯೆ ಅಂತ ಕರೆಯಲಾಗುತ್ತೆ. ಇಲ್ಲಿ ಮಕ್ಕಳೇ, ನಿಕ್ಕಲ್ ಅನ್ನ ಕ್ರಿಯಾವರ್ಧಕ ಅಂತ ನಾವು ಹೇಳಿದ್ವಿ. ಕ್ರಿಯಾವರ್ಧಕ ಅಂತಂದ್ರೆ ಯಾವ ಒಂದು ವಸ್ತು ಸ್ವತಃ ತಾನು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗಿಯಾಗದೆ ಆ ಒಂದು ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೋ ಆ ವಸ್ತುವನ್ನು ಕ್ರಿಯಾವರ್ಧಕ ಅಂತ ಕರೀತಾರೆ ಮಕ್ಕಳೇ. ಇದು ಯಾವ ರೀತಿ ಅಂತಂದರೆ, ಕ್ರಿಕೆಟ್ ಆಟ ನಡೀತಿರ್ಬೇಕಾದ್ರೆ ಆ ಕ್ರಿಕೆಟ್ ಆಟಗಾರರನ್ನು ಹುರಿದುಂಬಿಸ್ಲಿಕ್ಕೆ ಯಾವ ರೀತಿ ಪ್ರೇಕ್ಷಕರು ಚಪ್ಪಾಳೆಯ ಮೂಲಕ ಕ್ರಿಕೆಟ್ ಆಟಗಾರರನ್ನು ಹುರಿದುಂಬಿಸ್ತಾರೆ ಹಾಗೂ ಕ್ರಿಕೆಟ್ ಆಟದ ವೇಗ ಹೆಚ್ಚಿಗೆ ಆಗುತ್ತೆ, ಅದೇ ರೀತಿಯಾಗಿ ಇಲ್ಲಿ ನಿಕ್ಕಲ್ ಏನು ಮಾಡುತ್ತೆ, ಸ್ವತಃ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ರಾಸಾಯನಿಕ ಕ್ರಿಯೆಯ ವೇಗವನ್ನು ಏನು ಮಾಡುತ್ತೆ, ಹೆಚ್ಚಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಕಾರ್ಬನ್ ಸಂಯುಕ್ತಗಳ ಮತ್ತೊಂದು ರಾಸಾಯನಿಕ ಗುಣವಾದಂತಹ ಆದೇಶನ ಕ್ರಿಯೆಯ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನೂ ಕ್ರಿಯಾಪಟುಗಳಲ್ಲ, ಆದರೂ ಕೂಡ ಅತಿ ವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸಲಾಗುತ್ತೆ. ಉದಾಹರಣೆಗೆ ಮೀಥೇನ್ ಪ್ಲಸ್ ಕ್ಲೋರಿನ್ ಸೂರ್ಯನ ಬೆಳಕು. ಇಲ್ಲೇನಾಗುತ್ತೆ ಮಕ್ಕಳಂದ್ರೆ, ಈ ಕ್ಲೋರಿನ್ ಇದೆಯಲ್ಲ ಒಂದು ಹೈಡ್ರೋಜನ್ ಅನ್ನ ಸ್ಥಾನಪಲಟಗೊಳಿಸುತ್ತೆ. ಹೀಗಾಗಿ CH3Cl ಪ್ಲಸ್ HCl, ಇದನ್ನ ಕ್ಲೋರೋಮೀಥೇನ್ ಅಂತ ಕರೀತಾರೆ. ಈ ಕ್ರಿಯೆ ಇಲ್ಲಿಗೆ ನಿಲ್ಲೋದಿಲ್ಲ ಮಕ್ಕಳೇ, ಇದು ಮತ್ತೆ ಪುನಃ ಮುಂದುವರೆದು ಕ್ಲೋರೋಮೀಥೇನ್ ಏನಿದೆ ಅಲ್ಲ ಅದು ಕ್ಲೋರಿನ್ ಜೊತೆಗೆ ವರ್ತಿಸಿ ಇಲ್ಲಿ ಕೂಡ ಸೂರ್ಯನ ಬೆಳಕು CH2Cl2+HCl, ಇದೇನಾಯ್ತು ಮಕ್ಕಳೇ, ಡೈಕ್ಲೋರೋಮೀಥೇನ್. ಅದೇ ರೀತಿ ಡೈಕ್ಲೋರೋಮೀಥೇನ್ ಪ್ಲಸ್ ಕ್ಲೋರಿನ್ CH Cl3+HCl ಟ್ರೈಕ್ಲೋರೋಮೀಥೇನ್.
ಅದೇ ರೀತಿ ಟ್ರೈಕ್ಲೋರೋ ಮೀಥೇನ್ ಪ್ಲಸ್ ಕ್ಲೋರಿನ್ CCl4 ಪ್ಲಸ್ HCl ಇದನ್ನು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕರೆಯಲಾಗುತ್ತೆ ಅಂದರೆ ಇಲ್ಲೇನಾಯಿತು ಮಕ್ಕಳೇ ಅಂದರೆ ಕ್ಲೋರಿನ್ ಏನು ಮಾಡ್ತು ಅಂದರೆ ಪ್ರತಿಯೊಂದು ಹೈಡ್ರೋಜನನ್ನು ಒಂದು ಮೀಥೇನ್ನಿಂದ ಸ್ಥಾನಪಲ್ಲಟಗೊಳಿಸಿ ಈ ರಿಯಾಕ್ಷನ್ ಏನಾಗುತ್ತೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗುವವರೆಗೂ ನಡೀತಾ ಹೋಗುತ್ತೆ ಹೀಗಾಗಿ ಇಂತಹ ಕ್ರಿಯೆಯನ್ನು ಆದೇಶನ ಕ್ರಿಯೆ ಅಂತ ಕರೆಯಲಾಗುತ್ತೆ ಈ ರೀತಿಯಾಗಿ ಮಕ್ಕಳೇ ಮೀಥೇನ್ ಮತ್ತು ಕ್ಲೋರಿನ್ ಮಿಶ್ರಣವನ್ನು ನೇರಳಾತೀತ ಕಿರಣಗಳಿಗೆ ಒಡ್ಡಿದಾಗ ಮೀಥೇನ್ನಲ್ಲಿರುವ ಹೈಡ್ರೋಜನನ್ನು ಕ್ಲೋರಿನ್ ಸ್ಥಾನಪಲ್ಲಟಗೊಳಿಸಿ ಹೊಸ ಸಂಯುಕ್ತ ಏನಾಗುತ್ತೆ ಉಂಟಾಗುತ್ತದೆ ಇಂತಹ ಕ್ರಿಯೆಗಳನ್ನೇ ಆದೇಶನ ಕ್ರಿಯೆಗಳು ಅಂತ ಕರೀತಾರೆ